ಹರಿಬೊಮ್ಮನಹಳ್ಳಿ ತಾಲೂಕು ದಿನಾಂಕ 11/6/2023 ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದ ಒಂದನೇ ಭಾಗ್ಯ ಬಸ್ಸಿನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಇಂದಿನ ದಿನ ಯಶಸ್ವಿಯಾಗಿ ಕಂಡುಬಂದಿದೆ. ಕರಿಬಸಪ್ಪ ಹಾಗೂ ಮ್ಯಾನೇಜರ್ ಜಿಲ್ಲೆಯಿಂದ ಆಗಮಿಸಿದ್ರು. ಇವತ್ತಿನ ದಿನ ನ್ಯಾಮಿರಾಜ್ ನಾಯಕ ಅವರು ಉದ್ಘಾಟನೆ ನೆರವೇರಿಸಿದ್ರು. ನೆರವೇರಿಸುವ ಕ್ಷಣದಲ್ಲಿ ಮಾತುಕತೆಯನ್ನು ಮಾಡಿದ ಮಿರಾಜ್ ನಾಯಕ ಅವರು, ಸಿದ್ದರಾಮಯ್ಯ ಅವರು ಇನ್ನೂ ಯೋಜನೆಗಳತ್ತ ಮಹಿಳೆಯರಿಗೊಂದಲ್ಲ ಗಂಡು ಮಕ್ಕಳಿಗೂ ಈ ಯೋಜನೆಯು ನೆರವೇರಲಿ ಎಂದು, ಜನಗಳಲ್ಲಿ ಹಲವಾರು ಬದಲಾವಣೆಗಳನ್ನು ನೀಡಬೇಕೆಂದು ನ್ಯಾಮಿರಾಜ್ ನಾಯಕ್ ಅವರು ಗುಡುಗಿದ್ದಾರೆ. ಹಾಗಾಗಿ 3ನೇ ತಾರೀಕು ಅಧಿವೇಶನ ಇದೆ. ನಾವೆಲ್ಲರೂ ಕೂಡ ನಮ್ಮ ಅಕ್ಕ ತಂಗಿ ತಾಯಿಯ ಪರವಾಗಿ ನಿಲ್ತೇವೆ. ಮತ್ತು ಜೊತೆಗೆ ಇದು 5 ಘೋಷಣೆ ಏನಿದೆ ತಾವು ಮಾತು ನಂಗೆ ನಡ್ಕೊಳ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಕೂಡ ಮಾಡ್ಕೊಳ್ತೇನೆ. ನಾವು ಯಾವ ರೀತಿ ಚುನಾವಣಾ ಪೂರ್ವ ಯಾವ ರೀತಿ ಮಾತು ಕೊಟ್ಟಿರ್ತೀವೋ ಆ ಮಾತಿಗೆ ನಾವು ಬದ್ಧರಾಗಬೇಕು. ಚುನಾವಣೆ ಆದಮೇಲೆ ನಮ್ಮ ಮಾತು ಬೇರೆ ರೀತಿ ಉಲ್ಟಾ ಉಲ್ಟಾ ಆಗಬಾರದು. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಅಕ್ಕ ತಂಗಿಯವರು ಆ ಬಸ್ಸನ್ನ ಹತ್ತಿ ಅವರ ಪ್ರಯಾಣ ಕೂಡ ಸುಗಮವಾಗಿ ಸುಖಕರವಾಗಿ ಆಗಲಿ ಅನ್ನುವಂಥದ್ದನ್ನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀವೆಲ್ಲ ಸೈಡ್ ಬರ್ತಾರೆ ಸರ್, ಒಂದು ನಿಮಿಷ ಸರ್, ಸರ್ 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 ಇದ್ದರಿಗೆ ಎಲ್ಲ ಅನುಕೂಲ ಇದೆ. ಮಾಡಿ ಕೊಟ್ಟರೆ ದೇಶ ಇದೆ. ಇನ್ನು 50% ಅದೊಂದು ನಮಗೆ ಸಮಸ್ಯೆ ಆಗುತ್ತೆ. ಈಗ ಮುಂದೆ ಅವ್ರ ಮನೆಯಲ್ಲಿ ಒಂದು 20 ಮಂದಿ ಇರ್ತಾರ, ಈಗ ಅಲ್ಲಿ 10 ಮಂದಿ ಇರ್ತಿದ್ದಾರ ಬಸ್ನಲ್ಲಿ. 25% ಕೊಡಬೇಕು. ಅದೇ ಆಗಲ್ಲ, ಹೆಂಗೆ ಮಾಡಬೇಕು ಅಂತ ಅದೊಂದು ಸಮಸ್ಯೆ. ನಾವು ಅವ್ರಿಗೆ ಸೀಟ್ ರಿಸರ್ವೇಷನ್ ಇದೆಯಲ್ಲ, ಅವಷ್ಟು ಅವರಿಗೆ ಇಲ್ಲ ಇದ್ದಿಂದ ಬರ್ರಿ, ಸ್ಟ್ಯಾಂಡಿಂಗ್ ಬರ್ರಿ. ಇದು ಸ್ಟ್ಯಾಂಡಿಂಗ್ ಇಂದ ಬರ್ರಿ ಅಂತ ಹೇಳಿದ್ದಾರೆ. ಸೀಟ್ ಇಲ್ಲ ಅವರಿಗೆ, 25% ಸೀಟ್ ಇದಕ್ಕೆ ನಿಂತ ಬರಬೇಕು. ಪುರುಷರಿಗೆ ಯಾವಾಗ್ಲೂ ಮಿಸಲೈತೆ. ಏನಿಲ್ಲ, ಏನ್ ಜನ ಹಾಕ್ತಾರೆ ನಮ್ಗೆ ಲೇಟ್ ಆಗ್ತಾರೆ. ನಾವೀಗ ಹೊಸಪೇಟೆ ಕಡೆ ಹೊಂಟಿದ್ವಿ. ನೋಡ್ತಾ ಇದ್ದೀರಾ, ನಾವು ಶಕ್ತಿ ಯೋಜನೆಯಿಂದ ಹೊಸ ಬಸ್ಸಲ್ಲಿ ಹೊರಟಿದ್ದೀವಿ. ಇಲ್ಲಿ ಹಲವಾರು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ದಾರೆ. ಬನ್ನಿ, ಏನ್ ಹೇಳ್ತಾರೆ ಅಂತ ಕೇಳೋಣ. ನಮ್ಮನ್ ಕರ್ಕೊಂಬರೋ ಜಾಗೃತಿಯ ಆತ ಡ್ರೈವರ್ ಕಂಡಕ್ಟರ್ ಕರ್ಕೊಂಬರ್ತಾರ ಅಂತ. ಹೌದಲ್ಲ, ಯಾವ ಊರ್ ಹೊಂಟಿರಿ ಈಗ? ಹೊಸಪೇಟೆಗೆ ಹೋಗ್ತೀವಿ. ಎಷ್ಟು ಖುಷಿ ಆಗೈತಿ ನಿಮಗೆ ಈಗ ಫ್ರೀ ಆಗಿ? ಹೂನಪ್ಪ, ಎಷ್ಟು ಖುಷಿ ಆಗೈತಿ. ಎಲ್ಲ ಪೂಜೆ ಮಾಡಿ ಎಲ್ಲದ ಮಾಡಿ ಸೀಟ್ ಕೊಟ್ಟು ಎಲ್ಲ ಮಾಡ್ಯಾರ, ಎಲ್ಲ ಫ್ರೀ ಐತಿ. ಎಲ್ಲ ಜಾಗೃತಿಯಿಂದ ಅಲ್ಲಿಂದ ನಾವು ಬರ್ತೀವಿ. ಮೇಡಮ್ ನಮಸ್ತೆ. ಮೇಡಮ್, ಈಗ ಫ್ರೀ ಬಸ್ ಪಾಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಇದೆ, ಹೆಣ್ಮಕ್ಳಿಗೆ ಇದು ಒಂಥರ ಚೆನ್ನಾಗೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಎಷ್ಟು ಮಟ್ಟಿಗೆ ಇದು ಮುಂದಿನ ಚೆನ್ನಾಗೆ ಮಹಿಳೆಯರಿಗೂ ಹೋಗೋದು ಅನುಕೂಲ ಆಗ್ತದೆ. ಅವ್ರ ಮನೆಯವ್ರ ಇದ್ರೆ ಬಿಟ್ರೇನು, ನಮಗೆ ಇದು ದೊರಕಿದೆ ಇಷ್ಟ ಚೆನ್ನಾಗಿ. ಈಗ ನಿಮ್ಮ ಹಸ್ಬೆಂಡ್ಗಳು ಹೇಳೋ ರೀತಿ ಎಲ್ಲ ಇದನ್ನ ಮಾಡಿ ತಪ್ಪು ಮಾಡಿದ್ರು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಹೇಳ್ತೀರಾ? ಇಲ್ಲ ರೀ, ಹಂಗೇನಿಲ್ಲ. ಯಾಕಂದ್ರೆ ಅವ್ರವ್ರ ಕೆಲಸ ಅವ್ರಿಗೆ ಇದು. ಹೆಣ್ಮಕ್ಳು ಆದ್ರೆ ಬಸ್ ಇರ್ತಾವಲ್ಲ, ಆರಾಮ್ ಹೋಗಿ ಬರ್ಬೋದಂತ ಖುಷಿ. ಕಾಪಿನ ಎಲ್ಲ ಚೆನ್ನಾಗಿ ಕಲೆಕ್ಷನ್ ತೆಗಿ.
ಇದೆ. ನಾವು ಈಗ ವಿಜಯನಗರ ಡಿಸ್ಟಿಕ್ ಅಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿದ್ದೇವೆ. ಅಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ನಮ್ಮ ಜೊತೆ ಡಿಪೋ ಮ್ಯಾನೇಜರ್ ಹಾಗೂ ಡಿಪೋ ಇನ್ಚಾರ್ಜ್ ನಮ್ಮ ಜೊತೆ ಇದ್ದಾರೆ. ಇವತ್ತು ಮಹಿಳೆಯರಿಗೆ ಉಚಿತ ಬಸ್ ಪಾಸನ್ನು ನೀಡಲಾಗುತ್ತದೆ. ಇದರಲ್ಲಿ ನಮ್ಮ ಬಸ್ ಸಿಬ್ಬಂದಿ ವರ್ಗದವರು ಇದ್ದಾರೆ, ಬನ್ನಿ ಅವ್ರು ಮಾತಾಡ್ಸೋಣ. ಅವ್ರ ಹತ್ರ ವೀಕ್ಷಕರೇ, ನಮ್ಮ ಜೊತೆ ಈಗ ಮ್ಯಾನೇಜರ್ ಗುರುಬಸಮ್ಮ ಇದ್ದಾರೆ, ಬನ್ನಿ ಅವ್ರು ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ಈಗ ಇವತ್ತಿನ ಬಸ್ ಪಾಸ್ ಫ್ರೀ ಇರೋದ್ರಿಂದ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಈಗ ಮಧ್ಯಾಹ್ನ ನಾವು MLA ಸಾಹೇಬರಿಗೆ, ತಹಶೀಲ್ದಾರ್ ಆಫೀಸಿಗೆ, ತಹಶೀಲ್ದಾರ್ ಸಾಹೇಬ್ರನ್ನ, EO ಸಾಹೇಬ್ರನ್ನ, ಎಲ್ಲರನ್ನ ತಾಲೂಕು ಮಟ್ಟದ ಆಫೀಸರ್ಸ್ನೆಲ್ಲ ಇನ್ವೈಟ್ ಮಾಡಿದ್ವಿ. ಅವರೆಲ್ಲ 12:30 ಒಂದು ಗಂಟೆಗೆ ಬರ್ತಾರೆ. ಒಂದು ಗಂಟೆ ಮೇಲೆ ಅವರೆಲ್ಲ ಚಾಲನೆ ಮಾಡಿದ್ಮೇಲೆ ಉದ್ಘಾಟನೆ ಆದಮೇಲೆ ಫ್ರೀ ಆಗುತ್ತೆ ಬಸ್. ಲೇಡೀಸ್ಗೆಲ್ಲ ಲೇಡೀಸ್ಗೂ ಫ್ರೀ ಆಗುತ್ತೆ, ಕರ್ನಾಟಕದ ಒಳಗಡೆನ ಲೇಡೀಸ್ಗೆ. ಈಗ 50% ಲೇಡೀಸ್ಗೆ 50% ಜೆಂಟ್ಸ್ಗೆ ಅಂತ ಇದೆ. ಹೌದು, ಅದೇ ಥರ ಹೋಗ್ತಾವೆ ಮೇಡಮ್ ಬಸ್ ಈಗ? ಹೌದ್ರಿ. ಹೌದು, ನಾವು ನೋಡ್ಕೋಬೋದು ಮೇಡಮ್ ಮಾತಾಡ್ದು? ಖಂಡಿತ. ಥ್ಯಾಂಕ್ ಯು. ಈಗ ಇನ್ನೊಬ್ರು ನಮ್ಮ ಜೊತೆಯಲ್ಲಿ ಇದ್ದಾರೆ, ಡಿಪೋ ಇನ್ಚಾರ್ಜ್ ಆಗಿರ್ತಕ್ಕಂಥ ಸರ್, ನಿಮ್ಮ ಹೆಸರು? ಉಸ್ತುವಾರಿ ಲಿಂಗರಾಜ್ ಅವ್ರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಸರ್, ಇವತ್ತಿನ ಸಿಚುವೇಶನ್ನು, ಇವತ್ತಿನ ಪ್ರೋಗ್ರಾಮ್ ಏನೇನು, ಯಾವ್ಯಾವ ಥರ ಇದೆ? ಇವತ್ತಿನ ಪ್ರೋಗ್ರಾಮು ಏನು ಅಂದರೆ, ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಆಗಿರ್ತಕ್ಕಂಥ ಒಂದೇ ಯೋಜನೆಯನ್ನು ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 11:00 ಚಾಲನೆ ಕೊಟ್ಟಿದ್ದಾರೆ. ಬಟ್ ನಮಗೆ ಸರ್ಕಾರದ ನಿರ್ದೇಶನದಂತೆ ಒಂದು ಗಂಟೆಗೆ ನೀವು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರಿಂದ ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಚಾಲನೆ ಮಾಡಿ ಅಂತಂದೇಳಿ ಮಾಹಿತಿ ಇನ್ಸ್ಟ್ರಕ್ಷನ್ ಬಂದಿದೆ. ಅದ್ರ ಪ್ರಕಾರ ಈಗಿನೊಂದು 10 ನಿಮಿಷದಲ್ಲಿ ಮಾನ್ಯ ಶಾಸಕರುಗಳು ಬರ್ತಾರೆ. ಅವ್ರ ಕಡೆಯಿಂದ ಉದ್ಘಾಟನೆಯನ್ನು ಮಾಡಿ ಒಂದು ಗಂಟೆಯಿಂದ ನಾವು ಚಾಲನೆಯನ್ನು ಕೊಡ್ತೀವಿ. ಶಕ್ತಿ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡ್ತಿದ್ದೀವಿ ನಾವು. ಸರ್, ಶಕ್ತಿ ಕಾರ್ಯಕ್ರಮ ಬೆಳಗ್ಗೆಯಿಂದ ಯಾವ ರೀತಿ ಪ್ರಿಪ್ರೇಷನ್ ನಡೆಯುತ್ತೆ? ಪ್ರಿಪ್ರೇಷನ್ ನಾವೀಗ ನಿನ್ನೆಯಿಂದ ಕೂಡ ನಾವು ಡಿಪೋ ಮತ್ತು ನಮ್ಮ ಬಸ್ ಸ್ಟ್ಯಾಂಡನ್ನು ಎಲ್ಲ ಸ್ವಚ್ಛಗೊಳಿಸಿ ಮತ್ತು ವಿವಿಧ ಸಂಘಟನೆಗಳಿಂದ ನಾವೆಲ್ಲ ಸಹಕಾರ ತಗೊಂಡು, ಆಮೇಲೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಕೆಲವೊಂದು ಸಂಘ ಸಂಸ್ಥೆಗಳು ಮತ್ತು ಪುರಸಭೆಯರು ಕೂಡ ನಾವು ಸಹಾಯ ಪಡ್ಕೊಂಡು ಎಲ್ಲ ಕ್ಲೀನಾಗಿ ನಾವೀಗ ಕ್ಲೀನ್ ಮಾಡಿಕೊಂಡು ಕೂಡ ಸಿದ್ಧತೆಯನ್ನು ನೋಡಿ ಮಾಡ್ಕೊಂಡಿದ್ದೆ ನಾವೀಗ. ಅದ್ರ ಜೊತೆಗೆ ನಾವು ಒಂದು ಗಂಟೆಗೆ ಅಂದರೆ ಸರ್ಕಾರದ ಆದೇಶದಂತೆ ಒಂದು ಗಂಟೆಯಿಂದ ನಾವು ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ನೀಡಲಿಕ್ಕೆ ಅನುಕೂಲ ಮಾಡ್ಕೋತಕ್ಕಂಥ ವ್ಯವಸ್ಥೆ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ ನಾವೀಗ. ಸರ್, ಈಗ ಮಹಿಳೆಯರು ಪುರುಷರು ಪ್ರತಿ ಬಸ್ಗೆ 50% ಅಂತ ಇದೆ. ನೀವು ಇದು ಚಾನಲ್ ಆದಮೇಲೆ ಅದು ಪರಿಶೀಲನೆ ಅನ್ನೋದಕ್ಕಿಂತ ಇದಕ್ಕಿಂತ ಮುಂಚಿತವಾಗಿ ಮಹಿಳೆಯರಿಗೆ 33% ರಿಸರ್ವೇಷನ್ ಅಂತಂದರೆ ಬಸ್ಗಳಲ್ಲಿ ಅಂತ ಇತ್ತು. ಬಟ್ ಅದು ಆ್ಯಕ್ಚುಲಿ ಇದ್ದರೂ ಕೂಡ 50% ಮಿನಿಮಮ್ ಜೆಂಟ್ಸ್ ಇರಬೇಕು. ಬಟ್ ಅದಕ್ಕಿಂತ ಹೆಚ್ಚು ಏನಾದರೂ ಲೇಡೀಸ್ ಎತ್ತಿದ್ರು ಕೂಡ ಅವ್ರು ಯಾವ ಕಾರಣಕ್ಕೆ ಇಳಿಸಂಗಿಲ್ಲ. ನಾವು ಸ್ಟ್ಯಾಂಡಿಂಗ್ ಆದರೂ ಕೂಡ ಅವರು ಬಸ್ಸಲ್ಲಿ ಪ್ರಯಾಣ ಕೂಡ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. 50% ಆಗಿದ್ದಾರೆ ಅಂತಂದೇಳಿ ಅವ್ರು ಯಾವ ಕಾರಣಕ್ಕೆ ನಾವು ಮಹಿಳೆಯರನ್ನು ಇಳಿಸೋಕೆ ಬರೋದಿಲ್ಲ, ಇಳಿಸೋಕ್ಕೂ ಆಗೋದಿಲ್ಲ. ಅದರಿಂದ ಅವರು ಸ್ಟ್ಯಾಂಡಿಂಗ್ ಸೀಟ್ ಇತ್ತು ಕುತ್ಕೋಬೋದು, ಇಲ್ಲಾಂದರೆ ಸ್ಟ್ಯಾಂಡಿಂಗ್ ಕೂಡ ಅವ್ರು ಬರ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ಯಾವ್ದು ಬಸ್ ಬರುತ್ತೆ ಅದರಲ್ಲಿ ಅವರು ಹತ್ಕೊಂಡು ಬರ್ಬೋದು ಅವರು. ಸರ್, ಕೆಲವೊಂದು ಸಮಯದಲ್ಲಿ ಮಹಿಳೆಯರಿಗೆ ಸೀಟ್ ನೀಡಬೇಕಾಗಿ ಅಂತ ಕೇಳಿದ್ದಾರೆ, ಮಹಿಳೆಯರು ಸೀಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಗಲಾಟೆಗಳು ಏನಾದರೂ ಆ ಟೈಮಲ್ಲಿ ನಮ್ಮ ನಿರ್ವಾಹಕರು ಏನು ಬಿಡ್ತಾರೆ, ಸೌಜನ್ಯದಿಂದ ವರ್ತಿಸಿ ಅವ್ರು ಕನ್ವಿನ್ಸ್ ಮಾಡಬೇಕು. ಯಾರು ಪುರುಷ ಪ್ರಯಾಣಿಕರಿಗೆ ಕನ್ವಿನ್ಸ್ ಮಾಡ್ಬೋದು ಅಥವಾ ಮಹಿಳೆ